ನಮಸ್ಕಾರ ವೀಕ್ಷಕರೆ. ಕೆ ಪಿ ಸ್ಟೆಲ್ಲರ್ ಅಸ್ಟ್ರಾಲಜಿ, ವಿದ್ಯಾರಣ್ಯಪುರ, ಬ್ಯಾಂಗ್ಳೂರ್. ಇವತ್ತು ಒಂದು ಕಾಲಚಕ್ರದಲ್ಲಿ ನಾವು ಸ್ಥಿರ, ಚರ, ಉಭಯ ಅನ್ನೋ ರಾಶಿಗಳು ಒಂದು ಇದೆಯಲ್ಲ, ಅದು ಯಾವ ಥರ ಉಪಯೋಗಿಸೋದು, ಅದರಿಂದ ನಾವು ಫಲಿತಗಳು ಯಾವ ಥರ ಹೇಳ್ಬೋದು ಅನ್ನೋದು ಇವತ್ತು ನೋಡೋಣ. ಈ ಕಾಲಚಕ್ರದ ಉಪಯೋಗ ಬಂದು ಕಾಲಚಕ್ರ ಇಟ್ಕೊಂಡು ನಾವು ಫಲಿತಗಳನ್ನು ಎಷ್ಟೋ ವಿಧವಾಗಿ ಹೇಳ್ಬೋದು. ಅದರಲ್ಲಿ ನಮಗೆ ಋಷಿಗಳು ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಒಂದು ಚರರಾಜ್ಯದಲ್ಲಿ ಹುಟ್ಟಿದವರಿಗೆ ಯಾವ ಥರ ಜೀವನ ಶೈಲಿ ಇರುತ್ತೆ ಅನ್ನೋದು ನೋಡೋಣ. ಇವಾಗ ಚರರಾಶಿ ಅಂದರೆ ಮೇಷ, ಕಟಕ, ತುಲ, ಕುಂಭ, ಈ ನಾಲ್ಕು ರಾಶಿನೂ ಬಂದು ಮೇಷ, ಕಟಕ, ತುಲ, ಮಕರ, ಈ ನಾಲ್ಕು ರಾಶಿಗಳು ಬಂದು ಚರರಾಶಿ. ಈ ಚರರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ಥರ ಇರುತ್ತೆ, ಅವ್ರ ಜೀವನ ಶೈಲಿ ಯಾವ ಥರ ಇರುತ್ತೆ ನೋಡೋಣ. ಇವಾಗ ಒಂದು ಕಟಕ ರಾಶಿ ಅಲ್ಲಿ ಹುಟ್ಟಿರುವ ಒಂದು ಲಗ್ನದಲ್ಲಿ ಹುಟ್ಟಿರುವವ್ರನ್ನು ತಗೊಳ್ಳೋಣ. ಇವಾಗ ಕಟಕ ಬಂದು ಚರರಾಶಿ, ಚರರಾಶಿ ಅಂದರೆ ಲಗ್ನ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಚರಲಗ್ನದಲ್ಲಿ ಹುಟ್ಟಿರುವ ಮನುಷ್ಯನ ಜೀವನ ಶೈಲಿ ಯಾವ ಥರ ಇರುತ್ತೆ ಅಂದರೆ ಒಂದೇ ಥರ ಇರಲ್ಲ, ಮೂವಿಂಗ್, ಆವಾಗವಾಗ ಅವರ ಜೀವನ ಶೈಲಿ ಮೂವ್ ಆಗುತ್ತೆ. ಅವರು ಒಂದೇ ಕಡೆ ಇರ್ತಾರಂದರೆ ಅವರು ಒಂದೇ ಕಡೆ ಇರೋಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಅವರು ಹುಟ್ಟಿರುವ ಜಾಗ ಅಂದರೆ ಸ್ವಲ್ಪ ದೂರ ಹೋಗೋಕ್ಕೂ ಚಾನ್ಸಸ್ಸು ಇರುತ್ತೆ. ಅವರ ಆಲೋಚನಾ ಶೈಲಿನೂ ಒಂದೇ ಥರ ಇರಲ್ಲ. ಇವತ್ತು ಒಂದು ಯೋಚನೆ ಮಾಡ್ತಾರೆ, ಅದೇ ಒಂದು ನೆಕ್ಸ್ಟ್ ಮಂತ್ ಆದರೆ ಅದು ಯೋಚನೆ ಬಂದು ಬೇರೆ ಥರ ಇರುತ್ತೆ. ಇವತ್ತು ಇಂಪಾರ್ಟೆನ್ಸ್ ಕೊಟ್ಟಿರೋ ವಿಷಯಕ್ಕೆ ನೆಕ್ಸ್ಟ್ ಅವರು ಇಂಪಾರ್ಟೆನ್ಸ್ ಕೊಡಲ್ಲ. ಆ ಥರ ಅವರು ಜೀವನ ಶೈಲಿ ಇರುತ್ತೆ. ಸಪೋಸ್ ಎರಡನೇದು ಬಂದು ನಮಗೆ ಸ್ಥಿರ ರಾಶಿ ಅಂದರೆ ಅವರು ಫೈನಾನ್ಷಿಯಲ್ ಸ್ಟ್ಯಾಟಸ್ಸು, ಅವರು ವಾಯ್ಸು ಎಲ್ಲ ಯಾವ ಥರ ಇರುತ್ತೆ. ಸ್ಥಿರ ರಾಶಿಯಲ್ಲಿ ಎರಡನೇ ಮನೆ ಬಿದ್ದಿರೋದ್ರಿಂದ ಅವರಿಗೆ ವಾಯ್ಸು, ಅವ್ರು ಮಾತಾಡೋದೊಂದು ಸ್ಥಿರವಾಗಿರುತ್ತೆ. ಅವ್ರು ಏನು ಹೇಳ್ತಾರೋ ಅದು ಬಂದು ಮತ್ತೆ ಚೇಂಜ್ ಮಾಡೋಕ್ಕೆ ಅವರು ಇಷ್ಟಪಡಲ್ಲ. ಲೈಫಲ್ಲಿ ಅವರು ಒಂದು ಸತಿ ಮಾತು ಕೊಟ್ಟಿದ್ರೆ ಅದು ಚೇಂಜ್ ಮಾಡೋಕ್ಕೆ ಇಷ್ಟಪಡ, ಬದಲಾವಣೆ ಆಗೋಕ್ಕೆ ಇಷ್ಟಪಡಲ್ಲ. ಅದೇ ಥರ ಅವ್ರ ಫೈನಾನ್ಷಿಯಲ್ ಸ್ಟ್ಯಾಟಸ್ ಯಾವ ಥರ ಇರುತ್ತೆ ಅಂದರೆ ಸ್ಥಿರವಾಗಿರುತ್ತೆ. ಅವ್ರ ಹತ್ರ ಕಾಸಿ ಇದೆಯಾ ಇಲ್ವಾ ಏನು ಗೊತ್ತಾಗಲ್ಲ. ಇದ್ರೇನು ಒಂದೇ ಥರ ಇರ್ತಾರೆ, ಇಲ್ಲ ಅಂದ್ರೂ ಒಂದೇ ಥರ ಇರ್ತಾರೆ. ಅವ್ರ ಫೈನಾನ್ಷಿಯಲ್ ಪೊಸಿಷನು ಹಂಗೆ ಇರುತ್ತೆ. ಇನ್ಕಮ್ಮು ಜಾಸ್ತಿ ಬರುತ್ತೋ ಕಮ್ಮಿ ಬರುತ್ತೋ ಅನ್ನೋದಿಲ್ಲದೆ ಒಂದು ಮೀಡಿಯಮ್ ಆಗಿ ಇರುತ್ತೆ. ಅದೇ ಮೂರನೇ ಮನೆ ಬಂದು ಉಭಯ ರಾಶಿ. ಉಭಯ ರಾಶಿ ಇಲ್ಲಿ ಕಮ್ಯುನಿಕೇಷನ್ ಸೋದರನ್ನು ನಾವು ಹೇಳ್ತೀವಿ. ಈ ಕಮ್ಯುನಿಕೇಷನ್ ಅವ್ರಿಗೆ ಯಾವ ಥರ ಇರುತ್ತೆ ಅಂದರೆ ಅವರು ಈ ಕಮ್ಯುನಿಕೇಷನ್ ಮಾಡುವಾಗ ಒಂದೇ ಥರ ಇರಲ್ಲ. ಅದು ಅವರು ದ್ವಿಪಾತ್ರದಲ್ಲಿ ಇರುತ್ತೆ. ಅಂದರೆ ಒಂದು ಹೇಳಿರುವ ಮಾತು ಮತ್ತೆ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇರುತ್ತೆ. ಅವರು ಅಣ್ಣ ತಮ್ಮ ಎಂದರೂ ಅಷ್ಟೇ, ಒಂದು ಸಮಯದಲ್ಲಿ ಸಪೋರ್ಟ್ ಮಾಡಿದರೆ ಇನ್ನೊಂದು ಸಮಯದಲ್ಲಿ ಸಪೋರ್ಟ್ ಮಾಡದೆ ಹೋಗ್ಬೋದು. ಅದರಿಂದ ಇಲ್ಲಿ ಉಭಯ ರಾಶಿಯಲ್ಲಿ ಇದ್ದರೆ ಅದು ಏನಾಗುತ್ತೆ, ಎರಡು ಥರ ಫಲನೂ ಕೊಡುತ್ತೆ. ನಾಲ್ಕನೇದು ಬಂದು ಚರರಾಶಿ. ಈ ಚರರಾಶಿ ಅಂದರೆ ಇವರು ಎಜುಕೇಷನು ಇಲ್ಲ ಮನೆ ಅದಿಲ್ಲ ತಾಯಿ ಇದನ್ನೆಲ್ಲ ನಾವು ಹೇಳ್ಬೋದು. ಇವಾಗ ಇವ್ರ ಮನೆ ಹೇಗಿರುತ್ತೆ ಅಂದರೆ ಚರರಾಶಿ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಅವ್ರ ಮನೆ ಕಟ್ಟಿದ್ರೆ ಮತ್ತೆ ಅದ್ಮೇಲೆ ಅನ್ನೋದು ಕಟ್ಟೋದು ಅವ್ರಿಗೂ ಇರುತ್ತೆ. ಅವ್ರ ತಾಯಿ ಯಾವ ಥರ ಇರ್ತಾರೆ, ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಾರೆ. ಒಂದು ಸ್ಟ್ಯಾಂಡರ್ಡ್ ಲೈಫಲ್ಲಿ ಇಲ್ಲದೆ ಅವರು ಇಂಪ್ರೂವ್ ಆಗ್ತಾ ಇರ್ತಾರೆ. ಅವ್ರ ಎಜುಕೇಷನ್ ಯಾವ ಥರ ಇರುತ್ತೆ, ಎಜುಕೇಷನು ಅಷ್ಟೇ ಕೆಳಗಿಂದ ಅವರು ಮೇಲಿಗೆ ಇಂಪ್ರೂವ್ ಆಗ್ತಾ ಇರ್ಬೋದು ಅನ್ನೋದು ಇಲ್ಲಿ ನಾವು ನಾಲ್ಕನೇ ಮನೆಯಿಂದ ನಾವು ಪ್ರಾಪರ್ಟೀಸನ್ನು ಹೇಳ್ಬೋದು.
ಐದನೇ ಮನೆ ಸ್ಥಿರ ರಾಶಿ. ಸ್ಥಿರ ರಾಶಿ ಅಂದರೆ ಅದು ಈ ಐದನೇ ಮನೆ ಸಂತೋಷ ಅನ್ಬೋದು, ಇಲ್ಲಾಂದರೆ ಲವ್ ಹೇಳ್ಬೋದು. ಇದೆಲ್ಲ ಒಂದು ಅವ್ರಿಗೆ ಫಿಕ್ಸಡ್ ಆಗಿರುತ್ತೆ. ಅವರು ಒಬ್ಬರು ಪ್ರೀತಿಸಿದರೆ ಅದು ಸಾಯೋವರೆಗೂ ಅವರು ಮರೆಯಲ್ಲ, ಅಂದರೆ ಸ್ಥಿರವಾಗಿರುತ್ತೆ. ಅವ್ರ ಸಂತೋಷ ಯಾವ ಥರ ಇರುತ್ತೆ, ಸ್ಥಿರವಾಗಿರುತ್ತೆ. ಜಾಸ್ತಿ ಏನೋ ಬಂದರೆ ನಗೋದು, ಇಲ್ಲಾಂದರೆ ಅಳೋದು ಅನ್ನೋದು ಬಿಟ್ಬಿಟ್ಟು ಅವರು ಕಾನ್ಸ್ಟಂಟಾಗಿ ಅವರು ಸಂತೋಷ ಅನ್ನೋದು ಅಲ್ಲಿ ಇರುತ್ತೆ. ಹ್ಯಾಪಿನೆಸ್ ಬಂದು ಅವ್ರಿಗೆ ಮೀಡಿಯಮ್ ಆಗಿ ಇರುತ್ತೆ. ಇಲ್ಲಿ ಸಿಕ್ಸ್ತ್ ಹೌಸ್ ಉಭಯ ರಾಶಿ, ಒಂದು ಸರ್ವಿಸ್ ಹೇಳ್ಬೋದು, ಒಂದು ಡಿಶೀಸ್ ಹೇಳ್ಬೋದು. ಅಂದರೆ ಅವ್ರಿಗೆ ಬರುತ್ತೆ ಹೋಗುತ್ತೆ, ಅಂದರೆ ಒಂದೇ ಥರ ಇರಲ್ಲ. ಅವರು ಬೇರೆ ಜಾಗದಾಗ ಹೋಗ್ಬೋದು, ಮತ್ತು ಅವರು ರಿಟರ್ನ್ ಬರ್ಬೋದು. ಇಲ್ಲ ಒಂದು ಕಾಯಿಲೆ ಬರ್ಬೋದು, ಬರುತ್ತೆ ಹೋಗುತ್ತೆ ಮತ್ತು ಅದು ಬರುತ್ತೆ. ಅಂದರೆ ಇಲ್ಲಿ ಫಿಕ್ಸಡಾಗಿ ಅವ್ರ ಕಾಯಿಲೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸಪೋಸ್ 7th ಹೌಸ್ ಅವ್ರ ವೈಫು, ಇಲ್ಲಾಂದರೆ ಪಾರ್ಟ್ನರು, ಪಾರ್ಟ್ನರು ಇಲ್ಲಾಂದರೆ ಕಸ್ಟಮರು, ಇದೆಲ್ಲ ಯಾವ ಥರ ಇರುತ್ತೆ ಅಂದರೆ ಚರರಾಸ್ತಿ, ಅದು ಅವರು ಬೆಳೀತಾನೆ ಇರುತ್ತೆ. ಅದು ಒಂದು ಸ್ಥಿರವಾಗಿ ಇರಲ್ಲ, ಯಾಕಂದರೆ ಚರದಲ್ಲಿರೋದ್ರಿಂದ ಅವರು ಬೆಳೀತಾನೆ ಇರುತ್ತೆ ಅಂತ ಹೇಳ್ಬೋದು. ಅದೇ 8th ಮನೆ ಬಂದು ಸ್ಥಿರ, ಅವರು ಸೆಕ್ಸುಯಲ್ ವಿಷಯ ಯಾವ ಥರ ಇರುತ್ತೆ ಅಂತ ಯಾರಾದರೂ ಕೇಳಿದರೆ ಏನು ಹೇಳ್ಬೋದು, ಒಂದು ಕಾನ್ಸ್ಟಂಟು, ಅವ್ರಿಗೆ ಜಾಸ್ತಿ ಇರಲ್ಲ, ಒಂದು ಸ್ಥಿರವಾದ ಲಿಮಿಟೆಡ್ ಆಗಿ ಮಾತ್ರ ಇರುತ್ತೆ ಅಂತ ನಾವು ಹೇಳ್ಬೋದು. ಅದೇ ಥರ 9th ಮನೆ ಉಭಯ ರಾಶಿ, ನಮಗೆ ಒಂದು ಫಾದರು, ಹೈಯರ್ ಎಜುಕೇಷನು ಇದೆಲ್ಲ ಇರುತ್ತೆ. ಅಂದರೆ ಅವ್ರಿಗೆ ಎಜುಕೇಷನ್ ಜಾಸ್ತಿ ಇದ್ದರೆ ಇರ್ಬೋದು, ಇಲ್ಲ ಅಂದರೆ ಇಲ್ಲ. ಅಂದರೆ ಹೇಳ್ಕೊಳ್ಳೋ ಥರ ಅವ್ರಿಗೆ ಜಾಸ್ತಿ ಇರಲ್ಲ ಅಂತ ಒಂದು 9th ಮನೆಯಿಂದ ನಾವು ಹೇಳ್ಬೋದು. ಅವ್ರ ಫಾದರು, ಫಾದರಿಂದ ಅನುಕೂಲ ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟು 10th ಮನೆ ಪ್ರೊಫಿಷನ್. ಪ್ರೊಫಿಷನ್ ಹೆಂಗಿರುತ್ತೆ, ಚರ ಮೂವ್ ಆಗ್ತಾನೇ ಇರುತ್ತೆ. ಅವ್ರಿಗೆ ಒಂದೇ ಕಡೆ ಇರಲ್ಲ, ಒಂದೊಂದು ಕಡೆ ಮೂವ್ ಆಗ್ತಾ ಇರ್ತಾರೆ. ಅದೇ ಥರ ಅವ್ರಿಗೆ ಕೆಲಸನೂ ಒಂದೇ ಕೆಲಸ ಇರಲ್ಲ, ಬೇರೆ ಬೇರೆ ಕೆಲಸಕ್ಕೂ ಮೂವ್ ಆಗೋ ಚಾನ್ಸಸ್ ಇದೆ. ಅದನ್ನೇ ಇಲ್ಲಿ ನಾವು ಚರರಾಶಿಯಿಂದ ಹೇಳ್ಬೋದು. 11th ಭಾವ ಸ್ನೇಹಿತರು, ಇಲ್ಲಾಂದರೆ ಸ್ನೇಹಿತರೊಂದು. ಇವರಿಗೆ ಸ್ನೇಹಿತರು ಯಾವ ಥರ ಇರ್ತಾರೆ ಅಂದರೆ ಸ್ಥಿರವಾಗಿರ್ತಾರೆ, ಲಿಮಿಟೆಡ್. ಅಷ್ಟು ತುಂಬ ಸ್ನೇಹಿತರು ಇರೋಕ್ಕೆ ಚಾನ್ಸ್ ಇರಲ್ಲ ಅಂತ ಹೇಳ್ಬೋದು. ಇಲ್ಲ ಲಾಭ, ಲಾಭ ಅಂದರೆ ಅವ್ರಿಗೆ ಹೇಗಿರುತ್ತೆ, ಒಂದು ಸ್ಥಿರವಾದ ಲಾಭ ಅಂದರೆ ತುಂಬ ಲಾಭ ಸಿಗೋ ಚಾನ್ಸು ಅವ್ರಿಗೆ ಇರಲ್ಲ. ಅದೇ ಥರ ನೆಕ್ಸ್ಟು 12th ಮನೆ ಉಭಯ ರಾಶಿ, ಇವರು ಖರ್ಚು ಮಾಡೋದು ಹೆಂಗಿರುತ್ತೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತಾರೆ. ಒಂದು ಅವಸರ ಇರುವ ವಿಷಯಗಳಿಗೆ ಮಾತ್ರ ಖರ್ಚು ಮಾಡ್ತಾರೆ, ಇಲ್ಲಾಂದರೆ ಅವರು ಖರ್ಚು ಮಾಡಲ್ಲ ಅನ್ನೋದು ಇಲ್ಲಿ 12th ಮನೆಯಿಂದ ನಾವು ಹೇಳ್ಬೋದು. ಇಲ್ಲ ಒಂದು ಅವ್ರಿಗೆ ಏನಾದರೂ ಸುಖ, 12th ಮನೆ ಅಂದರೆ ನಮಗೆ ಬೆಡ್ಡಿಂಗ್ ಕಂಫರ್ಟ್, ಅದು ಯಾವ ಥರ ಇರುತ್ತೆ, ಕೆಲವು ಟೈಮಲ್ಲಿ ಸಿಗುತ್ತೆ ಕೆಲವು ಟೈಮಲ್ಲಿ ಸಿಕ್ಕಲ್ಲ, ಅಂದರೆ ಒಂದು ಸ್ಥಿರವಾದ ಕಾನ್ಸ್ಟೆಂಟು ಇರಲ್ಲ. ಅದೇ ಥರ ಒಂದು ಚರವ ಅಂದ್ಕೊಂಡ್ರೆ ಚರವಾದ ಇಂಪ್ರೂವ್ಮೆಂಟೂ ಅಲ್ಲಿ ಇರಲ್ಲ. ಅವರಿಗೆ ಉಭಯ ರಾಶಿ ಇರೋದ್ರಿಂದ ಕೆಲವು ಟೈಮಲ್ಲಿ ಮಾತ್ರ ಸಿಗುತ್ತೆ ಕೆಲವು ಟೈಮಲ್ಲಿ ಸಿಗಲ್ಲ ಅಂತ ಒಂದು ರಾಶಿನ ನಾವು ಲಗ್ನವಾಗಿ ಇಟ್ಕೊಂಡು ಅದು ಚರರಾಶಿಯ ಸ್ಥಿರ ರಾಶಿಯ ಉಭಯ ರಾಶಿಯ ಅನ್ನು ನೋಡಿಕೊಂಡು ಅದನ್ನು ನಾವು ಹೇಳ್ಬೋದು. ಥ್ಯಾಂಕ್ ಯು.